ಸರ್, ಸಿದ್ದರಾಮಯ್ಯನವರು ಮಾತನಾಡುವಾಗ ಬರೀ ಹಲ್ಲು ಹಲ್ಲು ಅನ್ನೋದಕ್ಕೆ ಹೇಳುವವ್ರನ್ನ ಸೀಮಿತ ಮಾಡಿಬಿಟ್ಟಿದ್ದಾರೆ. ಬಿಜೆಪಿ ಸೈಡ್ ಲೈನ್ ಮಾಡಲಾಗಿದೆ, ಸೈಡ್ ಲೈನ್ ಮಾಡಿದ್ದಾರೆ ಅಂತೆಲ್ಲ ಆರೋಪ. ಸಿದ್ದರಾಮಯ್ಯನವರಿಂದ ನನಗೆ ಯಾವುದೇ ಸರ್ಟಿಫಿಕೇಟ್ ಬೇಕಿಲ್ಲ. ಭಾರತೀಯ ಜನತಾ ಪಾರ್ಟಿ ನನಗೆ ಕೊಟ್ಟಿರುವಂಥ ಸ್ಥಾನಮಾನಗಳು ಬೇರೆ ಯಾರಿಗೂ ಸಿಕ್ಕಿಲ್ಲ. ಗುರು ಸರ್ ಕನ್ನಡ, 4 ಬಾರಿ ಮುಖ್ಯಮಂತ್ರಿ ಆಗಿದ್ದೆ, ಎಲ್ಲ ಅವಕಾಶಗಳು ಸಿಕ್ಕಿದೆ. ನಾನೇ MLC MLAಗಿರಿ ಮಂತ್ರಿಗಿರಿ ರಾಜ್ಯ ಮುಖ್ಯಮಂತ್ರಿಗಿರಿ ರಾಜೀನಾಮೆ ಕೊಟ್ಟು ಬಂದಂಥವ್ನು ನಾನು. ಆದರೂ ಸಹ ಅದೇ ಗೌರವವನ್ನು ಜನ ಇಟ್ಕೊಂಡಿದ್ದಾರೆ, ಪಕ್ಷ ಇಟ್ಕೊಂಡಿದೆ. ನಾನು ಈಗಾಗಲೇ ಹೇಳಿದ್ದೇನೆ, ಬರುವಂಥ ದಿವಸಗಳಲ್ಲಿ ಸಹ ಪಕ್ಷವನ್ನು ಮುಂದಿನ ಚುನಾವಣೆಯಲ್ಲಿ ಬಹುಮತ ಪಡೆಯೋಕ್ಕೋಸ್ಕರ ಏನೆಲ್ಲ ಪ್ರಯತ್ನ ಮಾಡಬೇಕು ಅದನ್ನು ಮಾಡೇ ಮಾಡ್ತೇವೆ. ನಿಶ್ಚಿತವಾಗಿ ಬರುವ ಚುನಾವಣೆಯಲ್ಲೂ ಸಹ 140 ಹೆಚ್ಚು ಕ್ಷೇತ್ರ ನಾವು ಗೆಲ್ಲೋರಿದ್ದೇವೆ. ಯಾವುದೋ ಒಂದು ಭ್ರಮೆಯಲ್ಲಿ ಸಿದ್ದರಾಮಯ್ಯನವರು ನಾವು ಅಧಿಕಾರಕ್ಕೆ ಬರ್ತೇವೆ ಅನ್ನೋ ಭ್ರಮೆಯಲ್ಲಿ ಏನಿದ್ದಾರೆ ಅದಕ್ಕಾಗಕ್ಕೆ ಅವಕಾಶ ಕೊಡೋದಿಲ್ಲ. ನಾವೆಲ್ಲ ಒಟ್ಟಾಗಿ ಒಂದಾಗಿ ಭಾರತೀಯ ಜನತಾ ಪಾರ್ಟಿ ಬರೋ ಚುನಾವಣೆಯಲ್ಲೂ ಸಹ 140 ಹೆಚ್ಚು ಕ್ಷೇತ್ರ ಗೆಲ್ಲಲು ಮತ್ತೊಮ್ಮೆ ನಾವು ಅಧಿಕಾರಕ್ಕೆ ಬರೋದು. ಸರ್, ಸಿದ್ದರಾಮಯ್ಯನವರು ಮಾತನಾಡುವಾಗ ಬರೀ ಹಲ್ಲು ಹಲ್ಲು ಅನ್ನೋದಕ್ಕೆ ಹೇಳುವವ್ರನ್ನ ಸೀಮಿತ ಮಾಡಿಬಿಟ್ಟಿದ್ದಾರೆ. ಬಿಜೆಪಿ ಸೈಡ್ ಲೈನ್ ಮಾಡಲಾಗಿದೆ, ಸೈಡ್ ಲೈನ್ ಮಾಡಿದ್ದಾರೆ ಅಂತೆಲ್ಲ ಆರೋಪ. ಸಿದ್ದರಾಮಯ್ಯನವರಿಂದ ನನಗೆ ಯಾವುದೇ ಸರ್ಟಿಫಿಕೇಟ್ ಬೇಕಿಲ್ಲ. ಭಾರತೀಯ ಜನತಾ ಪಾರ್ಟಿ ನನಗೆ ಕೊಟ್ಟಿರುವಂಥ ಸ್ಥಾನಮಾನಗಳು ಬೇರೆ ಯಾರಿಗೂ ಸಿಕ್ಕಿಲ್ಲ. ಗುರು ಸರ್ ಕನ್ನಡ, 4 ಬಾರಿ ಮುಖ್ಯಮಂತ್ರಿ ಆಗಿದ್ದೆ, ಎಲ್ಲ ಅವಕಾಶಗಳು ಸಿಕ್ಕಿದೆ. ನಾನೇ MLC MLAಗಿರಿ ಮಂತ್ರಿಗಿರಿ ರಾಜ್ಯ ಮುಖ್ಯಮಂತ್ರಿಗಿರಿ ರಾಜೀನಾಮೆ ಕೊಟ್ಟು ಬಂದಂಥವ್ನು ನಾನು. ಆದರೂ ಸಹ ಅದೇ ಗೌರವವನ್ನು ಜನ ಇಟ್ಕೊಂಡಿದ್ದಾರೆ, ಪಕ್ಷ ಇಟ್ಕೊಂಡಿದೆ. ನಾನು ಈಗಾಗಲೇ ಹೇಳಿದ್ದೇನೆ, ನಾನು ಬರುವಂಥ ದಿವಸಗಳಲ್ಲಿ ಸಹ ಪಕ್ಷವನ್ನು ಮುಂದಿನ ಚುನಾವಣೆಯಲ್ಲಿ ಬಹುಮತ ಪಡೆಯೋಕ್ಕೋಸ್ಕರ ಏನೆಲ್ಲ ಪ್ರಯತ್ನ ಮಾಡಬೇಕು ಅದನ್ನು ಮಾಡೇ ಮಾಡ್ತೇವೆ. ನಿಶ್ಚಿತವಾಗಿ ಬರುವ ಚುನಾವಣೆಯಲ್ಲೂ ಸಹ 140 ಹೆಚ್ಚು ಕ್ಷೇತ್ರ ನಾವು ಗೆಲ್ಲೋರಿದ್ದೇವೆ. ಯಾವುದೋ ಒಂದು ಭ್ರಮೆಯಲ್ಲಿ ಸಿದ್ದರಾಮಯ್ಯನವರು ನಾವು ಅಧಿಕಾರಕ್ಕೆ ಬರ್ತೇವೆ ಅನ್ನೋ ಭ್ರಮೆಯಲ್ಲಿ ಏನಿದ್ದಾರೆ ಅದಕ್ಕಾಗಕ್ಕೆ ಅವಕಾಶ ಕೊಡೋದಿಲ್ಲ. ನಾವೆಲ್ಲ ಒಟ್ಟಾಗಿ ಒಂದಾಗಿ ಭಾರತೀಯ ಜನತಾ ಪಾರ್ಟಿ ಬರೋ ಚುನಾವಣೆಯಲ್ಲೂ ಸಹ 140 ಹೆಚ್ಚು ಕ್ಷೇತ್ರ ಗೆಲ್ಲಲು ಮತ್ತೊಮ್ಮೆ ನಾವು ಅಧಿಕಾರಕ್ಕೆ ಬರೋದು.